ಹಿರಿಯ ಸಾಹಿತಿ ನಾಡೋಜ ಡಾಕ್ಟರ್ ಗೋರೂರು ಚನ್ನಬಸಪ್ಪ ಅವರು ದರ್ಶನ ಅಭಿಮಾನಿಗಳ ಹುಚ್ಚಾಟದಿಂದ ತಾವು ಅನುಭವಿಸಿದ ಹಾಗೂ ಎಂದು ಸರಿಯಾಗಲಾರದ ಗಾಸಿಯ ಬಗ್ಗೆ ಮಾತನಾಡಿದ್ದಾರೆ ದರ್ಶನ ಅಭಿಮಾನಿಗಳ ಹುಚ್ಚಾಟದಿಂದ ನಾನು ನನ್ನ ಶ್ರವಣ ಶಕ್ತಿಯನ್ನೇ ಕಳೆದುಕೊಂಡೆ ಅಂತ ಹೇಳಿ ಗದಗದಲ್ಲಿ ನಾಡೋಜ ಡಾಕ್ಟರ್ ಗೋರೂರು ಚನ್ನಬಸಪ್ಪ ಅವರು ಹೇಳಿದ್ದಾರೆ ತೋಂಟದ ಸಿದ್ದಲಿಂಗ ಸ್ವಾಮಿಗಳ ಆರನೇ ವರ್ಷದ ಪುಣ್ಯ ಸ್ಮರಣೆ ಮರಣವೇ ಮಹಾನವಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವೇಳೆ ಅವರು ಮಾತನಾಡಿದ್ದಾರೆ ದರ್ಶನ್ ಅಭಿಮಾನಿಗಳು ಮಾಡಿದಂತಹ ಎಡವಟ್ಟನ್ನ ತೆರೆದಿಟ್ಟಿದ್ದಾರೆ ಇಂದು ಮಾಧ್ಯಮದಲ್ಲಿ ಪ್ರಚಲಿತದಲ್ಲಿರುವಂತಹ ಪುಣ್ಯಾತ್ಮ ದರ್ಶನ್ ಜನ್ಮದಿನದ ದಿನದ ಸಂದರ್ಭ ಅದು ಬೆಂಗಳೂರಿನ ನನ್ನ ನಿವಾಸದ ಪಕ್ಕದಲ್ಲೇ ದರ್ಶನ್ ಮನೆ ಇದೆ ಪುಣ್ಯಾತ್ಮನ ಜನ್ಮದಿನದ ಹಿನ್ನೆಲೆಯಲ್ಲಿ ಸಹಸ್ರಾರು ಅಭಿಮಾನಿಗಳು ಸೇರಿಕೊಂಡಿದ್ರು ಭಾರಿ ಪ್ರಮಾಣದಲ್ಲಿ ಸಿಡಿ ಮದ್ದನ ಹಾರಿಸಿದ್ರು ಆ ಭಾರಿ ಪ್ರಮಾಣದ ಸಿಡಿ ಮದ್ದಿನ ಕರ್ಕಶ ಧ್ವನಿಯಿಂದಾಗಿ ನಾನು ನನ್ನ ಶ್ರವಣ ಶಕ್ತಿಯನ್ನೇ ಕಳೆದುಕೊಳ್ಬೇಕಾಯ್ತು ಅಂತ ಹೇಳಿ ಚನ್ನಬಸಪ್ಪ ಅವರು ಹೇಳಿದ್ದಾರೆ ನನಗೀಗ ತೊಂಬತ್ತೇಳು ವರ್ಷ ವಯಸ್ಸು ಈ ವಯಸ್ಸಿನಲ್ಲಿಯೂ ಕೂಡ ಸ್ಪಷ್ಟವಾಗಿ ಮಾತನಾಡಬಲ್ಲೆ ನಡೆದಾಡಬಲ್ಲೆ ಆದ್ರೆ ತಾವೆಲ್ಲರೂ ಮಾತನಾಡುವ ಪದಗಳನ್ನ ಕೇಳಲಾಗದಷ್ಟು ಶ್ರವಣ ದೋಷವನ್ನ ಅನುಭವಿಸ್ತಾ ಇದ್ದೀನಿ ಇದೆಲ್ಲಾ ಆ ಪುಣ್ಯಾತ್ಮ ದರ್ಶನ್ ಅಭಿಮಾನಿಗಳಿಂದ ಆಗಿತ್ತು ಅಂತ ಹೇಳಿ ತಮ್ಮ ಭಾಷಣದಲ್ಲಿ ನೋವನ್ನ ತೋಡಿಕೊಂಡಿದ್ದಾರೆ